ಒಂದು ಮಾಂಸವನ್ನ ಕಡಿಮೆ ಬೆಲೆಗೆ ಬೇರೆ ಕಡೆಯಿಂದ ಕುರಿ ಮಾಂಸ ಅಲ್ಲದೆ ನಾಯಿ ಮಾಂಸ ಅಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಆ ಒಂದು ವಲಯದಲ್ಲಿ ಏನು ವ್ಯಾಪಾರವನ್ನು ಮಾಡ್ತಾರೆ ವ್ಯಾಪಾರಸ್ಥರು, ಅವರು ಒಂದಷ್ಟು ಆರೋಪಗಳು ಮಾಡಿದ್ರು ಸಪ್ಲೈ ಮಾಡ್ತಾರೆ ರೆಸ್ಟೋರೆಂಟ್ಗಳಿಗೆ ಇಷ್ಟು ಕಡಿಮೆ ಬೆಲೆಗೆ ಅಂತ ಡೌಟ್ಫುಲ್ ಆಗಿ ನೋಡಿ ಇದು ಕಂಡು ಬಂದಿರುವಂತದ್ದು. ಅವರು ಹೇಳ್ತಾರೆ ಸದ್ಯಕ್ಕೆ ವ್ಯಾಪಾರಿ ಕೊಡಿದ್ರು, ನಮ್ಮ ಹೆಸರೇನು, ನಮಗೆ ಏನು ಆರೋಪ ಏನಿದೆ ಸದ್ಯಕ್ಕೆ? ನಮಗೆ ಅನುಮಾನ ಬರ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಜನ ಅಂಗಡಿಗಳಲ್ಲಿ 800 ರೂಪಾಯಿ ಮಾರಿ ಕೂಡ ಅವರು ಬಾಳಿಕೆಯವರೆಲ್ಲ ನಡೆಸೋದು ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ. 26,000 ಜನ ಇದ್ದಾರೆ ಮಾಂಸ ಮಾರೋರು ಬೆಂಗಳೂರಲ್ಲಿ, ಅಷ್ಟೊಂದು ಜನಕ್ಕೂ ಕಷ್ಟವಿದೆ. ಈ 4-5 ಜನ ಸೇರ್ಕೊಂಡು ಯೂರಿಯನ್ ಮಾಡಿಕೊಂಡು 6,500 ಕೆಜಿ ಮಾಂಸ ತಂದು 600 ರೂಪಾಯಿ 550 ರೂಪಾಯಿ ಮಾರಾಟ ಮಾಡೋಕ್ಕೆ ಯಾವ ದೇಶನಾಗ ಸಿಗ್ತೈತೆ? ಬರೀ ಮಾಂಸ ಇದ್ರೆ ಸಾಧ್ಯವೇ ಇಲ್ಲ ಆ ಬೆಲೆ ಸಿಗೋದು ನಮಗೆ ಅನುಮಾನ ಬಂದಿರೋದು. ಆ ಉದ್ದೇಶದಿಂದ ನಾವು ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗಿ ಎಲ್ಲಿ ಕಡಿತಾರೆ, ಎಲ್ಲಿ ಪ್ಯಾಕಿಂಗ್ ಮಾಡ್ತಾರೆ, ಪ್ರತಿಯೊಂದು ನಾವು ನಮ್ಮ ಕಣ್ಣಾರೆ ನೋಡಿ ಎವಿಡೆನ್ಸ್ಗಳು ವಿಡಿಯೋಗಳು ಮಾಡಿಕೊಂಡು ನಾವು ಬಂದಿದ್ದೀವಿ. ನಮ್ಮ ಹತ್ರ ಕಂಪ್ಲೀಟ್ ಆಧಾರಗಳಿದೆ, ಆ ಆಧಾರದ ಮೇಲೆನೆ ನಾವು ಮಾತಾಡ್ತಾ ಇರೋದು. ಬರೀ ಅವ್ರ ಸಮಾಧಾನಕ್ಕೆ ಫುಡ್ ಇನ್ಸ್ಪೆಕ್ಟರ್ಗಳು ಬಂದು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಲೆಟರ್ ಕೊಡ್ಲಿ ಅಂತ ಕಾಯ್ತಾ ಇರೋದು. ಆಲ್ರೆಡಿ ನಾವು ಇದನ್ನ ಕಳಿಸಿದೀವಿ, ಫುಡ್ ಕಡೆಯಿಂದ ನಮಗೆ ಬಂದಿದೆ ಇಟ್ ಈಸ್ ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತ ಹೇಳ್ಬಿಟ್ಟು ನಮಗೆ ಲೈಸನ್ಸು ಇದು ಬಂದಿದೆ, ನಮಗೆ ಸರ್ಟಿಫಿಕೇಟು ಬಂದಿದೆ. ಬರೀ ಅವ್ರ ಸಮಾಧಾನಕ್ಕೆ ನಾವು ಕಾಯ್ತಾ ನಿಂತ್ಕೊಂಡಿರೋದು. ಯಾರ ಅಧಿಕಾರಿಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳಿ ಒಟ್ಟಾರೆ ಇವರು ಹೇಳ್ತಕ್ಕಂತ ಮಾತನ್ನ ಸರ್ಕಾರ ಒಂಚೂರು ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಬಿಬಿಎಂಪಿ ಆಗಿರ್ಬೋದು, ಆಹಾರ ಸುರಕ್ಷತಾ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಅವರು ರಾಜಸ್ಥಾನಕ್ಕೆ ಹೋಗಿ ಇಷ್ಟು ಕಡಿಮೆ ಬೆಲೆಗೆ ಮಾಂಸವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಅದು ಕುರಿ ಮಾಂಸ ಆಗಿರೋಕೆ ಸಾಧ್ಯನೇ ಇಲ್ಲ, ಅದು ನಾಯಿ ಮಾಂಸ. ಇದಕ್ಕೆ ಬೇಕಾದಂತ ಪೂರಕ ದಾಖಲೆಗಳು ಕೂಡ ನಮ್ಮ ಬಳಿ ಇದಾವೆ ಅಂತ ಅವ್ರು ಹೇಳ್ತಿರೋದ್ರಿಂದ ಸರ್ಕಾರ ಆರೋಗ್ಯ ಇಲಾಖೆ ಬಗ್ಗೆ ಕೂಡಲೇ ಗಮನ ಹರಿಸಬೇಕು, ಬಿಬಿಎಂಪಿ ಕೂಡಲೇ ಗಮನ ಹರಿಸಬೇಕು. ಅವ್ರು ಮಾಡ್ತಕ್ಕಂಥ ಆರೋಪಗಳೇನು, ಅವ್ರು ಇರ್ತಕ್ಕಂಥ ದಾಖಲೆಗಳೇನು, ಪ್ರೂಫ್ ಇರೋದನ್ನೆಲ್ಲ ಕೂಡ ಕಲೆ ಹಾಕಿ ಈ ಒಂದು ಮಾಂಸದ ಕೂಡ ಬೆಂಗಳೂರಿನಲ್ಲಿ ಲಕ್ಷಾಂತರ ಮಂದಿ ಗ್ರಾಹಕರು ರೆಸ್ಟೋರೆಂಟ್ ಅನ್ನು ಅವಲಂಬಿಸಿದ್ದಾರೆ. ಅಲ್ಲಿ ಮಟನ್ ನ ಸಂಬಂಧಪಟ್ಟ ಆಹಾರವನ್ನ ಸೇರ್ತಾರೆ, ಚಿಕನ್ ಸಂಬಂಧಪಟ್ಟ ಆಹಾರವನ್ನ ಸೇರ್ತಾರೆ. ಮಟನ್ ಅಂತ ಹೇಳಿ ನಾಯಿ ಮಾಂಸವನ್ನ ಕೊಟ್ರೆ ಯಾಕೆ ಗೊತ್ತಾಗಲ್ಲ ಜನಕ್ಕೆ? ಸೊ ಇದೇ ರೀತಿ ಹೆಚ್ಚು ಜನ ಸೇವಿಸ್ತಾ ಇರಬಹುದು. ಸೊ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನಾದ್ರೂ ಕೂಡ ಸರ್ಕಾರ ಈ ಒಂದು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಸ್ಬಿಡ್ಬೇಕು ಅಂತಕ್ಕಂಥದ್ದು ಒಂದು ಎಲ್ಲರ ಒಂದು ಆಗ್ರಹವಾಗಿದೆ. ಈ ಒಂದು ಮಾಂಸವನ್ನ ಕಡಿಮೆ ಬೆಲೆಗೆ ಬೇರೆ ಕಡೆಯಿಂದ ಕುರಿ ಮಾಂಸ ಅಲ್ಲದೆ ನಾಯಿ ಮಾಂಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಆ ಒಂದು ವಲಯದಲ್ಲಿ ಏನು ವ್ಯಾಪಾರವನ್ನು ಮಾಡ್ತಾರೆ ವ್ಯಾಪಾರಸ್ಥರು, ಅವರು ಒಂದಷ್ಟು ಆರೋಪಗಳು ಮಾಡಿದ್ರು ಸಪ್ಲೈ ಮಾಡ್ತಾರೆ ರೆಸ್ಟೋರೆಂಟ್ಗಳಿಗೆ ಇಷ್ಟು ಕಡಿಮೆ ಬೆಲೆಗೆ ಅಂತ ಡೌಟ್ಫುಲ್ ಆಗಿ ನೋಡಿ ಇದು ಕಂಡು ಬಂದಿರುವಂತದ್ದು. ಅವ್ರು ಹೇಳ್ತಾರೆ ಸದ್ಯಕ್ಕೆ ವ್ಯಾಪಾರಿ ಕೊಡಿದ್ರು, ತಮ್ಮ ಹೆಸರೇನು, ನಮಗೆ ಏನು ಆರೋಪ ಏನಿದೆ ಸದ್ಯಕ್ಕೆ? ನಮಗೆ ಅನುಮಾನ ಬರ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಜನ ಅಂಗಡಿಗಳಲ್ಲಿ 800 ರೂಪಾಯಿ ಮಾರಿ ಕೂಡ ಅವರು ಬಾಳಿಕೆಯವರೆಲ್ಲ ನಡೆಸೋದು ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ. 26,000 ಜನ ಇದ್ದಾರೆ ಮಾಂಸ ಮಾರೋರು ಬೆಂಗಳೂರಲ್ಲಿ, ಅಷ್ಟೊಂದು ಜನಕ್ಕೂ ಕಷ್ಟವಿದೆ. ಈ 4-5 ಜನ ಸೇರ್ಕೊಂಡು ಯೂರಿಯನ್ ಮಾಡಿಕೊಂಡು 6,500 ಕೆಜಿ ಮಾಂಸ ತಂದು 600 ರೂಪಾಯಿ 550 ರೂಪಾಯಿ ಮಾರಾಟ ಮಾಡೋಕ್ಕೆ ಯಾವ ದೇಶನಾಗ ಸಿಗ್ತೈತೆ? ಬರೀ ಮಾಂಸ ಇದ್ರೆ ಸಾಧ್ಯವೇ ಇಲ್ಲ ಆ ಬೆಲೆ ಸಿಗೋದು ನಮಗೆ ಅನುಮಾನ ಬಂದಿರೋದು. ಆ ಉದ್ದೇಶದಿಂದ ನಾವು ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗಿ ಎಲ್ಲಿ ಕಡಿತಾರೆ, ಎಲ್ಲಿ ಪ್ಯಾಕಿಂಗ್ ಮಾಡ್ತಾರೆ, ಪ್ರತಿಯೊಂದು ನಾವು ನಮ್ಮ ಕಣ್ಣಾರೆ ನೋಡಿ ಎವಿಡೆನ್ಸ್ಗಳು ವಿಡಿಯೋಗಳು ಮಾಡಿಕೊಂಡು ನಾವು ಬಂದಿದ್ದೀವಿ. ನಮ್ಮ ಹತ್ರ ಕಂಪ್ಲೀಟ್ ಆಧಾರಗಳಿದೆ, ಆ ಆಧಾರದ ಮೇಲೆನೆ ನಾವು ಮಾತಾಡ್ತಾ ಇರೋದು. ಬರೀ ಅವ್ರ ಸಮಾಧಾನಕ್ಕೆ ಫುಡ್ ಇನ್ಸ್ಪೆಕ್ಟರ್ಗಳು ಬಂದು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಲೆಟರ್ ಕೊಡ್ಲಿ ಅಂತ ಕಾಯ್ತಾ ಇರೋದು. ಆಲ್ರೆಡಿ ನಾವು ಇದನ್ನ ಕಳಿಸಿದೀವಿ, ಫುಡ್ ಕಡೆಯಿಂದ ನಮಗೆ ಬಂದಿದೆ ಇಟ್ ಈಸ್ ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತ ಹೇಳ್ಬಿಟ್ಟು ನಮಗೆ ಲೈಸನ್ಸು ಇದು ಬಂದಿದೆ, ನಮಗೆ ಸರ್ಟಿಫಿಕೇಟು ಬಂದಿದೆ. ಬರೀ ಅವ್ರ ಸಮಾಧಾನಕ್ಕೆ ನಾವು ಕಾಯ್ತಾ ನಿಂತ್ಕೊಂಡಿರೋದು. ಯಾರ ಅಧಿಕಾರಿಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳಿ
ಒಟ್ಟಾರೆ ಇವರು ಹೇಳ್ತಕ್ಕಂತ ಮಾತನ್ನ ಸರ್ಕಾರ ಒಂಚೂರು ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಬಿಬಿಎಂಪಿ ಆಗಿರ್ಬೋದು, ಆಹಾರ ಸುರಕ್ಷತೆ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಅವರು ರಾಜಸ್ಥಾನಕ್ಕೂ ಹೋಗಿ ಇಷ್ಟು ಕಡಿಮೆ ಬೆಲೆಗೆ ಮಾಂಸವನ್ನ ತೆಗೆದುಕೊಂಡು ಬರ್ತಾ ಇದಾರೆ. ಸೊ ಅದು ಕುರಿ ಮಾಂಸ ಆಗಿರೋಕೆ ಸಾಧ್ಯನೇ ಇಲ್ಲ, ಅದು ನಾಯಿ ಮಾಂಸ. ಇದಕ್ಕೆ ಬೇಕಾದಂತ ಪೂರಕ ದಾಖಲೆಗಳು ಕೂಡ ನಮ್ಮ ಬಳಿ ಇದಾವೆ ಅಂತ ಅವ್ರು ಹೇಳ್ತಿರೋದ್ರಿಂದ ಸರ್ಕಾರ ಆರೋಗ್ಯ ಇಲಾಖೆ ಬಗ್ಗೆ ಕೂಡಲೇ ಗಮನ ಹರಿಸಬೇಕು, ಬಿಬಿಎಂಪಿ ಕೂಡಲೇ ಗಮನ ಹರಿಸಬೇಕು. ಅವ್ರು ಮಾಡ್ತಕ್ಕಂಥ ಆರೋಪಗಳೇನು, ಅವ್ರ ಇರ್ತಕ್ಕಂಥ ದಾಖಲೆಗಳೇನು, ಪ್ರೂಫ್ ಏನೋದನ್ನೆಲ್ಲ ಕೂಡ ಕಲೆ ಹಾಕಿ ಈ ಒಂದು ಮಾಂಸದಲ್ಲಿ ಕೂಡ ಬೆಂಗಳೂರಿನಲ್ಲಿ ಲಕ್ಷಾಂತರ ಮಂದಿ ಗ್ರಾಹಕರು ರೆಸ್ಟೋರೆಂಟ್ ಅನ್ನು ಅವಲಂಬಿಸಿದ್ದಾರೆ. ಅಲ್ಲಿ ಮಟನ್ ನ ಸಂಬಂಧಪಟ್ಟ ಆಹಾರವನ್ನು ಸೇರಿಸ್ತಾರೆ, ಚಿಕನ್ ಸಂಬಂಧಪಟ್ಟ ಆಹಾರವನ್ನು ಸೇರ್ತಾರೆ. ಮಟನ್ ಅಂತ ಹೇಳಿ ನಾಯಿ ಮಾಂಸವನ್ನ ಕೊಟ್ರೆ ಯಾಕೆ ಗೊತ್ತಾಗಲ್ಲ ಜನಕ್ಕೆ? ಸೊ ಇದೇ ರೀತಿ ಎಷ್ಟು ಜನ ಸೇವಿಸ್ತಾ ಇರಬಹುದು. ಸೊ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನಾದ್ರೂ ಕೂಡ ಸರ್ಕಾರ ಈ ಒಂದು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಸ್ಬಿಡ್ಬೇಕು ಅಂತಕ್ಕಂಥದ್ದು ಒಂದು ಎಲ್ಲರ ಒಂದು ಆಗ್ರಹವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.